ಸಿದ್ದರಾಮಯ್ಯರವರ ಮೇಲೆ ಬಲಪ್ರಯೋಗ ಮಾಡ್ತಾರ ಸಿಎಂ ಯಡಿಯೂರಪ್ಪ. ಕಾವೇರಿ ನಿವಾಸ ಖಾಲಿ ಮಾಡಿಸಲು ಅಧಿಕಾರಿಗಳ ಪರದಾಟ. ವೀಕ್ಷಕರೇ, ಫೈರಿಂಗ್ ನ್ಯೂಸ್ಗೆ ಸ್ವಾಗತ. ವಿಧಾನಸೌಧಕ್ಕೆ ಹತ್ತಿರ ಆಗಿದೆ ಅನ್ನೋ ಕಾರಣಕ್ಕೋಸ್ಕರ ಸಿಎಂ ಯಡಿಯೂರಪ್ಪ ಅವರಿಗೆ ಕಾವೇರಿ ನಿವಾಸನ ಅಲರ್ಟ್ ಮಾಡಲಾಗಿದೆ. ಈ ಮೊದಲು ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಕಾವೇರಿ ನಿವಾಸದಲ್ಲಿದ್ದು ತಮ್ಮ ಲಕ್ಕಿ ಮನೆಯಾದಂತ ಕಾವೇರಿ ನಿವಾಸನ ಖಾಲಿ ಮಾಡಕ್ಕೆ ಸಿದ್ದರಾಮಯ್ಯ ಅವರು ಒಪ್ತಿಲ್ಲ. ಬಿಜೆಪಿ ಸರ್ಕಾರ ಇರುವಾಗ ಕಾವೇರಿ ನಿವಾಸ ಯಾರಿಗೆ ಅಲರ್ಟ್ ಮಾಡ್ಕೊಡ್ತಾರೋ ಅವ್ರು ಕೊಡಬೇಕಾಗುತ್ತೆ. ಆದ್ರೆ ಸಿದ್ದರಾಮಯ್ಯ ಅವರು ಈಗ ನಾಳೆ ಅಂತ ಕಳೆದ 6 ತಿಂಗಳಿಂದ ಆಟಾಡಿಸಿ ಡಿಸೆಂಬರ್ ಮೊದಲನೇ ವಾರ ಖಾಲಿ ಮಾಡ್ತೀನಿ ಅನ್ನೋ ಹೇಳಿಕೆ ನೀಡಿದ್ರು. ಡಿಸೆಂಬರ್ ಕೊನೆ ವಾರ ಬಂತು, ಆದ್ರೂ ಕೂಡ ಸಿದ್ದರಾಮಯ್ಯ ಅವರು ಖಾಲಿ ಮಾಡಿಲ್ಲ. ಹೊಸ ವರ್ಷದ ಸಂಕ್ರಾಂತಿಗೆ ಸಿಎಂ ಯಡಿಯೂರಪ್ಪ ಅವರು ಕಾವೇರಿ ನಿವಾಸಕ್ಕೆ ಬರುವಂತ ಪ್ರೋಗ್ರಾಮ್ ಹಾಕೊಂಡಿದ್ದು ಶತಾಯಗತೆಯ ಸಿದ್ದರಾಮಯ್ಯ ಅವರನ್ನ ಖಾಲಿ ಮಾಡಿಸಲೇಬೇಕಾದಂತ ಅನಿವಾರ್ಯತೆಗೆ ಅಧಿಕಾರಿಗಳು ಬಿದ್ದಿದ್ದಾರೆ. ಸಿದ್ದರಾಮಯ್ಯ ಅವರು ಪಟ್ಟು ಬಿಡದೆ ಹಠ ಹಿಡಿದು ಕೂತಿರೋದ್ರಿಂದ ಅಧಿಕಾರಿಗಳಿಗೆಲ್ಲ ತಲೆನೋವು ಶುರುವಾಗಿದೆ. ಇವರ ಲಕ್ಕಿ ಅನ್ಲಕ್ಕಿ ಅದೃಷ್ಟ ಅಂತ ಯಾರು ಕೇಳ್ಕೊಂಡು ಕೂತ್ಕೋತಾರೆ? ಸೋತ್ ಮೇಲೆ ತಮ್ಮ ಅಧಿಕಾರನ ಬಿಟ್ಕೊಡ್ಬೇಕಾಗುತ್ತೆ. ಸಿದ್ದರಾಮಯ್ಯ ಅವರು ಮೊಂಡು ಹಿಡಿದ್ರದ್ರಿಂದ ಈ ಕಡೆ ಅಧಿಕಾರಿಗಳಿಗೂ ಹಿಂಸೆ, ಈ ಕಡೆ ಸಿಎಂ ಯಡಿಯೂರಪ್ಪನವರಿಗೂ ಹಿಂಸೆ ಆಗಿದೆ. ಕಚೇರಿ ಕೆಲಸಕ್ಕೆ ಈಗ ಪ್ರತಿದಿನ ಸಿಎಂ ಯಡಿಯೂರಪ್ಪ ಅವರು ತಮ್ಮ ಮನೆಯಿಂದಾನೆ ಓಡಾಡ್ತಿದ್ದು ನಂಗೆ ಟ್ರಾವೆಲಿಂಗ್ ಟೈಮ್ ವೇಸ್ಟ್ ಆಗ್ತಿದೆ, ನೀವೇನ್ ಮಾಡ್ತಾರೋ ಗೊತ್ತಿಲ್ಲ, ಆದಷ್ಟು ಬೇಗ ಸಿದ್ದರಾಮಯ್ಯ ಅವ್ರನ್ನ ಮನೆ ಖಾಲಿ ಮಾಡಿಸಿ ನನ್ನ ಕೊಡಿಸಿ ಅಂತ ಅಧಿಕಾರಿಗಳಿಗೆ ತಾಕೀತ್ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರು ಇದೇ ರೀತಿ ಹಠ ಹಿಡಿದ್ರೆ ವಿಧಿ ಇಲ್ದೇನೆ ಯಡಿಯೂರಪ್ಪನವರು ಬಲ ಪ್ರಯೋಗ ಮಾಡಿ ಕಾವೇರಿ ನಿವಾಸನ ಖಾಲಿ ಮಾಡಿಸಬೇಕಾಗುತ್ತೆ. ಎಲ್ಲಾದ್ರಲ್ಲೂ ನೀತಿ ನ್ಯಾಯ ಕೇಳುವಂತ ಸಿದ್ದರಾಮಯ್ಯನವರು ಫಸ್ಟ್ ಸಂವಿಧಾನಾತ್ಮಕವಾಗಿ ನಡ್ಕೊಂಡು ಆಮೇಲೆ ಬೇರೆಯವ್ರಿಗೆ ಹೇಳ್ಬೇಕು. ಒಂದ್ಸರಿ ಅಧಿಕಾರ ಹೋಯ್ತು ಅಂದ್ಮೇಲೆ ಇನ್ನೂ ಕೂಡ ಅದೇ ಕಚೇರಿನ ಅದೇ ಆಫೀಸ್ನ ಅದೇ ಮನೆಯನ್ನ ಉಳಿಸ್ಕೋತೀನಿ, ನಾನು ಅವಾಗ ಸಿಎಂ ಆಗಿದೆ ಅಂತ ಯಾರು ಕೇಳ್ತಾರೆ? ಚುನಾವಣೆಯಲ್ಲಿ ಗೆದ್ದು ಬರ್ಲಿ, ಆಗ ತಮಗೆ ಬೇಕಾದಂತ ಗೌರ್ಮೆಂಟ್ ಆಫೀಸ್ನ ತಮ್ಮ ಉಪಯೋಗಕ್ಕೆ ಇಟ್ಕೊಳ್ಳಿ ಅಂತ ಜನತೆ ಮಾತಾಡ್ತಾ ಇದಾರೆ. ಬೇರೆ ಬೇರೆ ಕಾಂಗ್ರೆಸ್ ನಾಯಕರುಗಳು ಸಿದ್ದರಾಮಯ್ಯನವರಿಗೆ ಬುದ್ಧಿ ಹೇಳಿ ಈಗ ಕಾವೇರಿ ನಿವಾಸನ ಖಾಲಿ ಮಾಡಿಸ್ಕೊಡ್ಬೇಕಾಗಿದೆ. ಸಿದ್ದರಾಮಯ್ಯನವರು ಇದೇ ರೀತಿ ಹಠ ಹಿಡಿದ್ರೆ ವಿಧಿ ಇಲ್ದೇನೆ ಅಧಿಕಾರಿಗಳು ಬಲವಂತಾಗಿ ಖಾಲಿ ಮಾಡಿಸಬೇಕಾಗುತ್ತೆ. ಅದು ಮತ್ತೊಂದು ರೀತಿಯ ಸಂಘರ್ಷಕ್ಕೆ ಕಾರಣ ಆಗುತ್ತೆ. ಇನ್ನೊಬ್ಬ ರಾಜಕಾರಣಿಗೆ ಅವಮಾನ ಮಾಡೋದು ತಪ್ಪು ಅನ್ನೋದು ಅಧಿಕಾರಿಗಳ ಮನಸ್ಸಲ್ಲಿ ಇದ್ರೂ ಕೂಡ ಸಿಎಂ ಅವರ ಹಠದಿಂದಾಗಿ ಹಾಗೂ ಮಾಜಿ ಸಿಎಂ ಸಿದ್ದರಾಮಯ್ಯನವರ ಮೊಂಡತನದಿಂದಾಗಿ ವಿಧಿ ಇಲ್ದೇನೆ ಕರ್ನಾಟಕದ ಮರ್ಯಾದೆ ದೇಶಾದ್ಯಂತ ಹರಾಜಾಗುವಂತ ಸಂದರ್ಭ ಬಂದಿದೆ. ಕಾಂಗ್ರೆಸ್ನ ಬೇರೆ ಬೇರೆ ನಾಯಕರುಗಳು ಒಟ್ಟಿಗೆ ಕೂತ್ಕೊಂಡು ಮಾತಾಡಿ ಸಿದ್ದರಾಮಯ್ಯ ಅವರನ್ನ ಮನವೊಲಿಸಬೇಕು ಅಂತ ಜನತೆ ಕೇಳ್ಕೊಳ್ತಾ ಇದ್ದಾರೆ. ಮತ್ತಷ್ಟು ಅಪ್ಡೇಟ್ಸ್ ರಾಜ್ಯದಲ್ಲಿ ಏನಾಗ್ತಿದೆ ತಿಳಿಸ್ಕೊಡ್ತೀವಿ. ವೀಕ್ಷಕರೇ, ನೋಡ್ತಾ ಇರಿ ಫೈರಿಂಗ್ ನ್ಯೂಸ್, ನಿಮ್ಮ ಸಮರ ಟಿವಿಯಲ್ಲಿ. ಜಸ್ಟ್ ಥಿಂಕ್ ಪಾಸಿಟಿವ್. ಸಿದ್ದರಾಮಯ್ಯರವರ ಮೇಲೆ ಬಲ ಪ್ರಯೋಗ ಮಾಡ್ತಾರ ಸಿಎಂ ಯಡಿಯೂರಪ್ಪ. ಕಾವೇರಿ ನಿವಾಸ ಖಾಲಿ ಮಾಡಿಸಲು ಅಧಿಕಾರಿಗಳ ಪರದಾಟ.